ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇದೀಗ ಆರ್ ಸಿ ಬಿ ತಂಡದ ಎಲ್ಲ ಪ್ಲೇಯರ್ಗಳು ಕೂಡ ತುಂಬ ಬ್ಯುಸಿಯಾಗಿದ್ದಾರೆ. ಗುರು, ಯಾರೆಲ್ಲ ಬ್ಯುಸಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಒಂದು ಪಂದ್ಯ ಕೂಡ ಬರ್ತಿದೆ. ಆ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಆಟಗಾರರು ಕೂಡ ಇದ್ದಾರೆ. ಇಂಡಿಯಾ ವರ್ಸಸ್ ಐರ್ಲೆಂಡ್ ತಂಡದಲ್ಲೂ ಕೂಡ ಆರ್ ಸಿ ಬಿ ಆಟಗಾರರು ಕೂಡ ಇದ್ದಾರೆ. ಇದೀಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಈ ಒಂದು ಆಟಗಾರನಿಗೆ ಚಾನ್ಸೇ ಸಿಕ್ಕಿಲ್ಲ. ಆದರೆ ಈ ಆಟಗಾರನಿಗೆ ಸೌತ್ ಆಫ್ರಿಕಾ ತಂಡದಲ್ಲಿ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅವರು ಸೌತ್ ಆಫ್ರಿಕಾ ತಂಡದವರು ಅಲ್ಲ, ಅವರು ಬೇರೆ ತಂಡದವರು. ಗಾಯ್ಸ್, ಇವತ್ತು ಮುಂಬೈ ವರ್ಸಸ್ ಮಧ್ಯಪ್ರದೇಶ್ ಪಂದ್ಯ ನಡೀತಿದೆ. ರಣಜಿ ಟ್ರೋಫಿ ಫೈನಲ್ಸಲ್ಲಿ ನಮ್ಮ ರಜತ್ ಪಟಿದವರು ಆಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ರಜತ್ ಪಟಿದವರು ಅವ್ರಿಗೆ. ಗಾಯ್ಸ್, ಫಿನ್ ಆಲನ್ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಫಿನ್ ಆಲನ್ ನಮ್ಮ ತಂಡಕ್ಕೆ ಬಂದಿದ್ದಾರೆ. ಅವರು ಬಂದು ಸುಮಾರು 2-3 ವರ್ಷ ಆಯಿತು ಫಿನ್ ಆಲನ್ ನಮ್ಮ ತಂಡಕ್ಕೆ ಬಂದು, ಆದರೆ ಇನ್ನೂ ಕೂಡ ನಮ್ಮ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಟ್ಟಿಲ್ಲ. ಆದರೆ ಅವರು ಐ ಪಿ ಎಲ್ಗೆ ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗಿದ್ದಾರೆ. ಅದಕ್ಕೆ ನ್ಯೂಜಿಲೆಂಡ್ ಕ್ರಿಕೆಟ್ ಟೀಮು ಫಿನ್ ಆಲನ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓ ಡಿ ಐ ಮತ್ತು ಟಿ ಟ್ವೆಂಟಿ ಸ್ಕ್ವಾಡ್ಗೆ ಐರ್ಲೆಂಡ್ ವಿರುದ್ಧ ಮತ್ತು ನೆದರ್ಲೆಂಡ್ ವಿರುದ್ಧ ಪಂದ್ಯಕ್ಕೆ ಫಿನ್ ಆಲನ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಗುರು, ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಫಿನ್ ಆಲನ್ ಅವರು ನಮ್ಮ ತಂಡದ ಪ್ಲೇಯಿಂಗ್ 11ನಲ್ಲಿ ಒಂದು ಸಲ ಕೂಡ ಒಂದು ಅವಕಾಶ ಕೊಟ್ಟಿಲ್ಲ, ಆದರೆ ನ್ಯೂಜಿಲೆಂಡ್ ತಂಡ ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ಆಟಗಾರರು ಬೇರೆ ದೇಶದಲ್ಲೂ ಕೂಡ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಅವರ ದೇಶಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ರಜತ್ ಪಟಿದಾರ್ ಅವರು ಸೂಪರ್ ಆದಂಥ ಒಂದು ಪ್ಲೇಯರು, ಫೈನಲ್ಸಲ್ಲಿ ಆಡ್ತಾ ಇದ್ದಾರೆ. ಗುರು, ಇವತ್ತು ಸಪೋರ್ಟ್ ಮಾಡಿ ಅವ್ರಿಗೆ ಹೋಗಿ ಅಂತ ಹೇಳ್ಬೋದು. ನೀವಿನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ಲೈವ್ ಅಪ್ಡೇಟ್ ಕೊಡ್ತೀನಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಚೆಕ್ ಮಾಡ್ತಾ ಬನ್ನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಬಗ್ಗೆ ಒಂದು ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್.